ಚುನಾವಣಾ ಚದುರಂಗಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಗುಡಿ. ಮಳೆ ನಿಂತ್ರು ಹನಿ ನಿಲ್ಲೋದಿಲ್ಲ ಅಂತ ಒಂದು ಮಾತಿದೆ. ಅದೇ ರೀತಿಯಾಗಿ ನಿನ್ನೆ ರಾಮಲಲ್ಲ ಪ್ರತಿಷ್ಠಾಪನೆ ಆಯಿತು ಅಯೋಧ್ಯೆಯಲ್ಲಿ. ತನ್ನ ನಿವಾಸದಲ್ಲಿ ರಾರಾಜಿಸ್ತಾ ಇದ್ದಾನೆ ಶ್ರೀ ರಾಮಲಲ್ಲ. ಆದರೆ ಅದರ ಒಂದು ರಾಜಕೀಯವಾಗಿರತಕ್ಕಂತ ಪರಿಣಾಮಗಳು, ಕೆಲ ವಿಪ್ಲವಗಳು, ಕೆಲ ಹೋರಾಟಗಳು ಸಾಕಷ್ಟು ದೊಡ್ಡ ಮಟ್ಟದ ಸದ್ದನ್ನ ಮಾಡುತ್ತಾ ಇದ್ದಾವೆ. ಯಾಕಂದ್ರೆ ಇದು ಚುನಾವಣೆ ಸಮಯ. ಚುನಾವಣೆ ಸಮಯ ಅಂದಾಗ ಅಲ್ಲಿ ಚದುರಂಗದ ಆಟ ಇರುತ್ತೆ, ಮತದಾನದ ಆಟ ಇರುತ್ತೆ, ಮತದಾರರ ಮನಸ್ಸನ್ನ ಗೆಲ್ಲುವಂತ ಆಟ ಇರುತ್ತೆ. ಆ ಆಟದಲ್ಲಿ ಯಾವ ರೀತಿಯಾಗಿರತಕ್ಕಂತ ದಾಳಗಳನ್ನು ಯಾರು ಮತ್ತೆ ಹೇಗೆ ಉಳಿಸ್ತಾ ಇದ್ದಾರೆ, ಎಲ್ಲ ವಿಚಾರಗಳ ಬಗ್ಗೆ ಒಂದು ಚರ್ಚೆಯನ್ನ ಮಾಡೋಣ. ಜೊತೆಗೆ ಕ್ಷೇತ್ರ ಕುರುಕ್ಷೇತ್ರದಲ್ಲಿ ಮತ್ತೊಂದು ಪ್ರಮುಖವಾಗಿರತಕ್ಕಂತ ಕ್ಷೇತ್ರದ ವಿಶ್ಲೇಷಣೆಯನ್ನ ಕೂಡ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಹೆಡ್ಲೈನ್ಸ್. ರಾಮ ಮಂದಿರ ವಿಚಾರದಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಫೈಟ್. ಶ್ರೀರಾಮ ಬಿಜೆಪಿ ಅವರ ಮನೆ ಆಸ್ತಿನ ಎಂದ ಡಿಕೆಶಿ. ನಾನು ರಾಮನ ಭಕ್ತ ಎಂದ ಜೈ ಶ್ರೀರಾಮ ಎಂದ ಸಿಎಂ. ರಾಹುಲ್ ಭಾರತ್ ನ್ಯಾಯ ಯಾತ್ರೆಗೆ ಗುವಾಹಟಿಯಲ್ಲಿ ಅಡ್ಡಿ. ಬಿಜೆಪಿ ರಾಜಕೀಯ ಅಂತ ಕಾಂಗ್ರೆಸ್ ಕಿಡಿ. ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ಧರಣಿ. ರಂಗೇರ್ತಿದೆ ಹಿಂದುತ್ವದ ನೆಲೆ ದಕ್ಷಿಣ ಕನ್ನಡ ಲೋಕ ರಣಕಣ. 15 ವರ್ಷಗಳ ಬಳಿಕ ಕಟೀಲ್ಗೆ ಅಗ್ನಿ ಪರೀಕ್ಷೆ. ಕರಾವಳಿ ಕವಳಿಸಲು ಕಾಂಗ್ರೆಸ್ನಿಂದಲೂ ರಣತಂತ್ರ.